ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಪರಿಸರದಲ್ಲಿ ಅನಾಥವಾಗಿ ಕೆಲ ದಿನಗಳಿಂದ ಸುತ್ತಾಡ್ತಾ ಇದ್ದ ಗಂಡು ಕರುವನ್ನು ರಕ್ಷಣೆ ಮಾಡಿ ಪಿಕಪ್ ವಾಹನದಲ್ಲಿ ಗೋಶಾಲೆಗೆ ಸಾಗಿಸಲು ಮುಂದಾದ ಘಟನೆಯನ್ನು ತಿರುಚಿ ವರದಿ ಮಾಡುವ ಮೂಲಕ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳಕ್ಕೆ ಕೆಟ್ಟ ಹೆಸರು ತರಲು ಯತ್ನಿಸಲಾಗಿದೆ. ಇದು ಖಂಡನೀಯ ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಗೋ ಪ್ರಮುಖ ಸರಪಾಡಿ ಅಶೋಕ್ ಅವರು ಹೇಳಿದ್ದಾರೆ. ಬಂಟ್ವಾಳ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. 2 ದಿನಗಳ ಹಿಂದೆ ಕಲ್ಲಡ್ಕದಲ್ಲಿ ನವೀನ್ ಕುದ್ರೆಬೆಟ್ಟು ಮತ್ತು ಮಾಧವ ಸುದೆಕ್ಕಾರು ಎಂಬುವರು ಬೀಡಾಡಿ ದನ ಎಂದು ಕರುವನ್ನು ರಕ್ಷಣೆಗೆ ಮುಂದಾಗಿದ್ದರು. ಈ ವೇಳೆ ಸ್ಥಳಕ್ಕೆ ಬಂದ ವ್ಯಕ್ತಿಯೊಬ್ಬರು ಅದು ತನಗೆ ಸೇರಿದ ಕರು ಅಂದಿದ್ದಾರೆ. ಸ್ಥಳದಲ್ಲಿ ಜನ ಸೇರಿದ್ದರಿಂದ ಸ್ಥಳಕ್ಕೆ ಬಂದ ಪೊಲೀಸರು ಕರುವಿನ ಮಾಲಕ ಮತ್ತು ರಕ್ಷಣೆಗೆ ಮುಂದಾದವರನ್ನು ಠಾಣೆಗೆ ಕರೆದುಕೊಂಡು ಹೋಗಿ ಸಮಸ್ಯೆಯನ್ನು ಇತ್ಯರ್ಥ ಮಾಡಿದ್ದಾರೆ. ಆದರೆ ಈ ಘಟನೆಯನ್ನು ಬಜರಂಗದಳದ ಕಾರ್ಯಕರ್ತರಿಂದ ಗೋಕಳ್ಳತನಕ್ಕೆ ಯತ್ನ ಎಂಬುದಾಗಿ ಸುದ್ದಿ ಮಾಡುವ ಮೂಲಕ ಸಾಮಾಜಿಕ ಜಾಲತಾಣ ಮತ್ತು ಕೆಲ ಪತ್ರಿಕೆಗಳಲ್ಲಿ ಅಪಪ್ರಚಾರ ಮಾಡಲಾಗಿದೆ. ಇದು ಸಂಘಟನೆಗಳಿಗೆ ಕೆಟ್ಟ ಹೆಸರು ತರುವ ಪ್ರಯತ್ನವಾಗಿದೆ ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಕೃಷ್ಣಪ್ಪ ಕಲ್ಲಡ್ಕ, ಗುರುರಾಜ್ ಬಂಟ್ವಾಳ್, ಮಹೇಶ್ ಬಜತ್ತೂರು ಉಪಸ್ಥಿತರಿದ್ದರು. ಹಾಗೆ ಬೀಡಾಡಿಯಾದಂತಹ ಗೋವನ್ನು ಏನು ಮಾಡಬೇಕು ಅಂತ ನನ್ನ ಗಮನಕ್ಕೆ ತಂದರು. ನಾನು ಜಿಲ್ಲೆಯ ಗೋರಕ್ಷಕ ಉಂಟಾಗಿದ್ದೇನೆ. ಕೃಷ್ಣ ಏನು ಮಾಡಬೇಕು ಅಂತ ಕಡೆ ನಾನು ಹೇಳಿದೆ, ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸಿ ಗೋಶಾಲೆಗೆ ಕಳಿಸಿಕೊಳ್ಳಬೇಕು ಅಂತ ಕಾರ್ಯಕ್ರಮಕ್ಕೆ ಮುಂದಾದರು. ಆವಾಗ ಅಲ್ಲಿ ಪರಿಸರವರು ಬಂದು ಇಲ್ಲಾದ್ರೂ ನಮ್ಮ ಸಾಕುವಂತಹದ್ದು ಕೊಡೋದು ಅಂತೇಳಿ ಸ್ವಲ್ಪ ಮಾತುಕತೆ ಆಯಿತು. ಅಷ್ಟೊತ್ತಿಗೆ ನಗರ ಠಾಣೆಯವರು ಬಂದು ಅಲ್ಲಿ ಉತ್ತಾಂಡವನ್ನು ಸಮಾಧಾನಗೊಳಿಸಿದ್ವಿ, ಹೋಗಿ ಅದರ ವ್ಯವಸ್ಥೆ ನಾವು ನೋಡ್ಬೋದು ಅಂತೇಳಿ ಅಲ್ಲಿಂದ ನಮ್ಮನ್ನು ನಿರ್ಧರಿಸಿದ್ವಿ. ಆನಂತರ ಜಾಲತಾಣದಲ್ಲಿ